ಇರತಕ್ಕಂಥ ಆಡಳಿತ ಪಕ್ಷದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಆರೋಪ ಬಂದು ಬೇರೆ ಪಕ್ಷಗಳ ಬಗ್ಗೆ ಸಣ್ಣ ಪುಟ್ಟ ಆರೋಪಗಳು ಬಂದರೆ ಕೆಲವೇ ವ್ಯಕ್ತಿಗಳ ಬಗ್ಗೆ ಬಂದರೆ ಆಗ ನಾಳಿನಿಂದ ಮತ್ತೆ ಪರಿಸ್ಥಿತಿ ಬದಲಾವಣೆ ಆಗ್ಬೋದು. ಆದರೆ ಪ್ರಪ್ರಥಮವಾಗಿದ್ದರ ಮಾಹಿತಿ ಈ ಒಂದು ವರದಿಯ ಸಲ್ಲಿಕೆಗೆ ಇಷ್ಟೊಂದು ಕುತೂಹಲ ನಿರೀಕ್ಷೆ ಇರತಕ್ಕಂಥದ್ದು ಕಾರಣ ಒಂದು ಲೋಕಾಯುಕ್ತರ ವರದಿ ಅದು ಸಲ್ಲಿಕೆಗೆ ಮುಂಚೆ ಬಹಿರಂಗಪಟ್ಟಿರತಕ್ಕಂಥದ್ದು, ಅದಾದ ನಂತರ ರಾಜಕೀಯ ಪಕ್ಷಗಳಲ್ಲಿ ನಡೆದಂಥ ಚಟುವಟಿಕೆಗಳು, ಮುಖ್ಯಮಂತ್ರಿಗಳು ರಾಜ್ಯ ಮತ್ತು ರಾಷ್ಟ್ರದಿಂದ ಹೊರಗಿದ್ದಂಥ ಸಂದರ್ಭ, ಅವರು ಬಂದ ನಂತರ ಸಹಜವಾಗಿ ಅವರು ಆಡ್ತಕ್ಕಂಥ ಮಾತುಗಳು, ಭೇಟಿ ಕೊಡ್ತಕ್ಕಂಥ ದೇವಸ್ಥಾನಗಳು, ಅವರ ಪಕ್ಷದ ಹೈಕಮಾಂಡ್ ಅವರು ಕೂಡ ಒಂದು ರೀತಿ ಕಳೆದ ಕೆಲವು ಸಂದರ್ಭಗಳಲ್ಲಿ ನಡೆದೇ ಇರತಕ್ಕಂಥ ನಡವಳಿಕೆಗೂ ಈ ನಡವಳಿಕೆಗೂ ಸ್ವಲ್ಪ ಭಿನ್ನವಾಗಿ ಅವರು ವರ್ತಿಸ್ತಾ ಇರತಕ್ಕಂಥದ್ದು ಇದೆಲ್ಲ ಸಹಜ ಕುತೂಹಲ. ಯಡಿಯೂರಪ್ಪನವರು ನಾವು ಒಪ್ಪಲಿ ಬಿಡಲಿ ನಮ್ಮ ರಾಜಕೀಯ ಎದುರಾಳಿಗಳವರು, ಆದರೆ ಯಡಿಯೂರಪ್ಪನೂ ಕೂಡ ಒಂದು ನಾಯಕತ್ವಕ್ಕೋಸ್ಕರ ಹಲವು ದಶಕಗಳ ಕಾಲ ಹೋರಾಟ ಮಾಡಿ ಹಂತಕ್ಕೆ ತಲುಪಿರ್ತಕ್ಕಂಥ ಒಬ್ಬ ನಾಯಕ ಆಗಿರೋಂಥ ಕಾರಣದಿಂದಾಗಿ ಅದೇ ವಿಪರ್ಯಾಸ ನಾನು ಹೇಳಿಕೊಡ್ತೇನೆ. ಸಹಜವಾಗಿ ಅವರ ರಾಜಕೀಯ ಪಕ್ಷದ ಬಗ್ಗೆ ಜನಗಳಲ್ಲಿ ಜನಸಾಮಾನ್ಯರಲ್ಲಿ ಕುತೂಹಲ ಇದ್ದೇ ಇರ್ತದೆ. ಅದು ಮಾನ್ಯ ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಖರ್ಗೆ ಕೃಷ್ಣ ಇರ್ಬೋದು, ಇಂಥ ಭಾಳ ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ಯಾರು ತಲುಪಿರ್ತಾರೆ ಅವರ ರಾಜಕೀಯ ಭವಿಷ್ಯ ಪ್ರಶ್ನಾರ್ಥಕ ಆಗ್ತಾ ಇರ್ತಕ್ಕಂಥ ಹಂತ ತಲುಪ್ತಾ ಇದೆ ಈ ಒಂದು ಹಗರಣದಲ್ಲಿ ಅನ್ನೋದೊಂದು ಸ್ಥಿತಿ ಬಂದಾಗ ಸಹಜ ಕುತೂಹಲ ಜನಗಳ ಮುಂದೆ ಇರ್ತದೆ. ಅದಕ್ಕೆ ಈಗ ನೀವು ಬಹುತೇಕ ಇವತ್ತೆಲ್ಲ ಇಡೀ ರಾಜ್ಯದ ಎಲ್ಲೇ ನೋಡಿದ್ರು ಕೂಡ ಇಷ್ಟೊತ್ತಿಗೆ ಬಹುತೇಕ ಜನ ಯಾವ್ದಾದ್ರು ಒಂದು ಟಿವಿ ಚಾನೆಲ್ ಮುಂದೆ ಹಾಕೊಂಡು ಕೂತಿರ್ತಕ್ಕಂಥ ಸಾಧ್ಯತೆ ಇದೆ, ಆ ನಿರೀಕ್ಷೆ ಇರ್ತದೆ. ಆದರೆ ನಿಮ್ಮ ಒಂದು ನಿರೀಕ್ಷೆ ಏನಿದೆ ಇದಕ್ಕೊಂದು ಆಕ್ರೋಶದ ರೂಪ ಪಡೆದು ಅದಕ್ಕೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಿ ವ್ಯವಸ್ಥೆ ಅಥವಾ ಈ ಸ್ಥಿತಿ ಮುಂದೆ ನಿರ್ಮಾಣ ಆಗದೆ ಇರತಕ್ಕಂಥ ಹಂತ ಹೋಗಬೇಕು ಸಹಜವಾಗಿ ಸಹಜವಾಗಿ ಅನಿಸಿಕೆ ಮುಡುಗಟ್ಟಿರುತ್ತೆ ಮನಸ್ಸು ಯಾವುದೇ ಮನಸ್ಸಿನಲ್ಲಿ ಅಂತಂದ್ರೆ, ಯಾಕೆ ಅಂತ ಹೇಳಿದ್ರೆ ನಾಡು ನುಡಿ ನಲ ಜಲ ಇದ್ರ ಬಗ್ಗೆ ಈ ವಿಚಾರಕ್ಕೆ ಬಂದಾಗ ತುಂಬಾ ಸಂಕಷ್ಟಗಳನ್ನು ಅನುಭವಿಸಲೇ ಬಂದಿದ್ವಿ. ಮತ್ತೆ ನಮ್ಮ ಭಾವನಾತ್ಮಕವಾಗಿರತಕ್ಕಂಥ ವಿಚಾರಗಳು ಯಾವಾಗಲೂ ಅಷ್ಟೇ. ಹುಯಿಲಗೋಳು ನಾರಾಯಣರಾದಿಯಾಗಿ ಇತರೆ ಕವಿಗಳು ನಮ್ಮ ಕನ್ನಡಿಗರಿಗೆ ಅಭಿಮಾನ ಎಲ್ಲಿದೆ, ಅಭಿಮಾನ ಶೂನ್ಯರು ಅಂತೆಲ್ಲ ಆ ಸಂದರ್ಭಕ್ಕೆ ಹೇಳುವುದಂಥವ್ರು. ಈಗಲೂ ನಾವು ನನ್ನ ನೆಲ ಇಷ್ಟೆಲ್ಲ ಲೂಟಿ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿದಾಗ್ಯೂ ಸಹ ನಾನೊಂದು ಸಾತ್ವಿಕ ಸಿಟ್ಟನ್ನು ಪ್ರದರ್ಶನ ಮಾಡಲ್ಲ, ಯಾಕಂದ್ರೆ ತಾವು ಹೇಳಿದಾಗೆ ಬಹಳ ಸರಿಯಾಗಿ ಹೇಳಿದ್ದೀರಿ, ಅದು ಅವನಿಗೆ ಸಂಬಂಧಪಡದ ವಿಚಾರ ಅಂತ ಅನ್ನೋ ಒಂದು ಭ್ರಮೆ ಇಲ್ಲ ಆತ ಇರ್ತಾನೆ. ಆದರೆ ಅದು ನೇರವಾಗಿ ನಾವು ಚಿಂತನವಂತನ ಏನು ಮಾಡ್ಕೊಳ್ತೇವೆ ಈ ಕುರಿತಾಗಿ ಅವೆಲ್ಲವೂ ಆತನನ್ನು ಬಶೀ ಸಾಮಾನ್ಯನ ಉದ್ದೀಪಿಸುವಂಥ ಮತ್ತು ಇದ್ರ ಕುರಿತಾಗಿ ಪ್ರಶ್ನಿಸುವಂಥ ಪ್ರತಿಭಟಿಸುವಂಥ ಅಂತ ಉತ್ತೇಜನವನ್ನು ಇದು ಕೊಡಮಾಡಬೇಕು ಅನ್ನೋದೇ ಈ ಮಂಡನೆಯ ಉದ್ದೇಶ. ನಿಮ್ಮ ಒಂದು ಮಾತಿಗೆ ಪೂರಕವಾಗಿ ಹೇಳಿದ್ದಾರೆ, ಜನ ಸಾತ್ವಿಕ ಸಿಟ್ಟನ್ನು ಯಾವ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಅಂದರೆ ಬಳ್ಳಾರಿ ಚುನಾವಣೆ ಫಲಿತಾಂಶ ನೋಡಿ, ವಿಧಾನಸಭಾ ಚುನಾವಣೆ ಆದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಬರೀ 2000 ಮತಗಳ ಅಂತರದಿಂದ ಮಾತ್ರ ಅಲ್ಲಿಯ ಆಡಳಿತ ಪಕ್ಷ ಈಗಿನ ಆಡಳಿತ ಪಕ್ಷ ಗೆಲ್ಲಕ್ಕೆ ಸಾಧ್ಯ, ಅದು ಕೂಡ ನ್ಯಾಯಸಮ್ಮತವಾಗಿ ಆಗಿರ್ತಕ್ಕಂಥ ಎಣಿಕೆ ಅಲ್ಲ ಅಂತಕ್ಕಂಥ ವಿಚಾರ ಕೋರ್ಟ್ನಲ್ಲಿದೆ. ಯಾಕೆ ಕೋರ್ಟಿಗೆ ಹಾಕಿರ್ತಕ್ಕಂಥವ್ರು ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದಂಥ ನ್ಯಾಯಮೂರ್ತಿ ಎನ್ವೈ ಹನುಮಂತಪ್ಪ, ಅವರು ಸುಲಭವಾಗಿ ಅಷ್ಟು ಸುಲಭವಾಗಿ ಯಾವುದೇ ಆರೋಪ ಮಾಡೋದಿಲ್ಲ. ಅದೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಫಲಿತಾಂಶಗಳು ಭಾಳ ಅಲ್ಲಿ ಬಹುಮತವೇ ಬರಲಿಲ್ಲ, ಆಮೇಲೆ ಬೇರೆ ಪಕ್ಷದವರು ಸೇರ್ಕೊಂಡು ಹಾಗೆ ಜನ ಅಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರಿಯಾದ ಸಮಯಕ್ಕೆ ಇನ್ನೂ ಕೂಡ ಈಗ ನಮಗೇನಾಗೆ ಓದ್ದವರಿಗೆ ಪಟ್ಟಣ ವಾಸಿಗಳಿಗೆ ಪ್ರಜಾಪ್ರಭುತ್ವ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಂಬಿಕೆ ಕಳ್ಕೊಂಡು ನಾವು ಒಂಥರ ಸಿನಿಕರಾಗಿರ್ಬೋದು, ಆದರೆ ಇವತ್ತೂ ಕೂಡ ಬಡವರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವ್ರು ಕೂಲಿ ಕಾರ್ಮಿಕರು ರೈತರು ಇನ್ನೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖಾಂತರ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಂಬಿಕೆ ಇಟ್ಟಿದ್ದಾರೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಚರ್ಚೆಗಳು ನಮ್ಮ ಮಟ್ಟಿಗೆ ಅಂದರೆ ನಾವು ಗ್ರಾಮೀಣ ಯಾವುದು ನಗರ ಕೇಂದ್ರದ ಪ್ರದೇಶಗಳಲ್ಲಿ ನಾವು ಈ ಕೂರ್ತು ಅಂದರೆ ಸಿನಿಕರಾದಂಥವ್ರು ಕೂತು ಚರ್ಚೆ ಮಾಡೋದಕ್ಕಿಂತಲೂ ಅವ್ರು ನಿಜವಾಗಿ ಆಶಯ ಏನು, ಅವ್ರು ನಿಜವಾಗಿಯೂ ಏನನ್ನು ಬಯಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಬೆಳಕು ಚೆಲ್ಲೋದೆ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಹೇಳೋದು ದುರಂತ ಏನು ಅಂದರೆ ಚುನಾವಣೆ ನೋಡಿ ತಾವು ಗಮನಿಸಿದಾಗ 30-35% ಅಷ್ಟೇ ಚುನಾವಣೆಯನ್ನು ಮತ ಚಲಾಯಿಸುವಂಥದ್ದು. ಅದು ಕೇವಲ ನಗರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ತಮಗೆ ಗೊತ್ತಿದೆ ಹಳ್ಳಿ ಪ್ರದೇಶಗಳಲ್ಲಿ ಹಳ್ಳಿಗಾಡುಗಳಲ್ಲೂ ಸಹ ಇಷ್ಟೊಂದು ಪ್ರಜ್ಞಾವಂತ ಮತದಾರ ಹೇಗೆ ಯಾವ ಹಂತದಲ್ಲಿ ಯಾವ ಅಂಕಿಅಂಶಗಳಲ್ಲಿ ಯಾವುದೇ ಚುನಾವಣೆ ನೋಡಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಯಿತು, ಕನಿಷ್ಠ 80-85% ಎಲ್ಲ ಕಡೆ ಮತ ಜಗತ್ತಿಗೂ ಗೊತ್ತು ಅವೆಲ್ಲ ಅಕ್ರಮದಿಂದ ಆಗುವಂಥದ್ದು ಅಂತ ತುಂಬಾ ಅಲ್ಲ. ನಾವು ನೋಡಿ ಆ ಥರ ಪಾಪ ಹಳ್ಳಿಗಾಡಿನ ಜನಗಳ ಬಗ್ಗೆ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಬಂದ ನಂತರ ಈಗ ಅಷ್ಟು ಸುಲಭ ಅಕ್ರಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮಿಷಗಳಿಗೆ ವೋಟ್ ಹಾಕಿರ್ಬೋದು, ಇಲ್ಲ ಅಂತ ನಾನು ಹೇಳೋದು ಆಕರ್ಷಣೆ ಆಮಿಷಗಳಿಂದ ನಾವು ಆಮಿಷಗಳಿಗೆ ಹಾಕಿರ್ಬೋದು ಅಲ್ಲ, ಆಮಿಷಗಳಿಗೆ ಮತ ಹಾಕೋದು ಚಲಾಯಿಸೋದು ಸ್ವಲ್ಪ ಪ್ರಮಾಣ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಈಗಾಗಲೇ ಎಸ್ ವಿ ರಂಗನಾಥ್ ವಿಧಾನಸೌಧಕ್ಕೆ ಬಂದಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು. ಇದೇನು ಸ್ವಲ್ಪ ಹೊತ್ತಿನಲ್ಲೇ ವರದಿ ಅವ್ರ ಕೈ ಸೇರುವಂತಹ ನಿರೀಕ್ಷೆ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ರಾಜ್ಯದ ಮುಂದೊಂದು ಸಣ್ಣದಿರ
ಗಡಿ ವರದಿ ಸ್ಫೋಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬೀರಶಂಕರ್ ಮತ್ತು ಸುಜಿಂದರ್ಪ್ಪ ಸಹ ಸಾಕಷ್ಟು ಮಾತಾಡಿದ್ರೆ, ಜೊತೆಗೆ ಬೆಳವಣಿಗೆಗಳು ಏನೇನು ಯಡಿಯೂರಪ್ಪನವ್ರ ನಿವಾಸದಲ್ಲಿ ನಡೀತಿರುವಂಥ ಶಾಸಕರು ಮತ್ತು ಸಂಸದರು ಸಚಿವರ ಸಭೆ, ಆ ಸಭೆ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಜೊತೆಗೆ ಅಂದರೆ ಇನ್ನೇನು ರಿಪೋರ್ಟ್ ಇನ್ನು ಕೆಲವೇ ಕ್ಷಣಗಳಲ್ಲಿ ರಂಗನಾಥ್ ಅವರ ಕೈ ಸೇರ್ತಾ ಇದೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಅದಾದ ನಂತರ ಬಹುಶಃ ಬಿ ಜೆ ಪಿ ನಾಯಕರ ಕೈಗೆ ಬರಬಹುದೇನೋ ಅದರ ಪ್ರಮುಖವಾದಂಥ ಅಂಶಗಳು, ಅದನ್ನು ಚರ್ಚೆ ಮಾಡಿಕೊಂಡೇ ಇವತ್ತು ಸಂಜೆ ಸದಾನಂದಗೌಡರು ದೆಹಲಿಗೆ ಹಾರುವಂಥದ್ದು. ಬನ್ನಿ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಗೋ ಮಧುಸೂದನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಬಿ ಜೆ ಪಿಯ ಮುಖಂಡರು. ಮಧುಸೂದನ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಇನ್ನೇನು ಕ್ಷಣಗಳನ್ನು ಆರಂಭ ಆಗಿದೆ ವರದಿ ಕೈ ಸೇರಲಿಕ್ಕೆ. ಅಷ್ಟೇ, ಮತ್ತೇನಿಲ್ಲ ಅಂತೀರಿ? ಕ್ಷಣಗಳನ್ನೇ ವರದಿ ಸೇರಲಿಕ್ಕೆ ಪ್ರಾರಂಭ ಆಗಿದೆ, ಸಂತೋಷ. ಸೊ ಅದಾದ ನಂತರದ ಬೆಳವಣಿಗೆಗಳು, ಅದು ವರದಿ ಏನು ಅನ್ನೋದಕ್ಕಿಂತ ಮುಂಚೆನೆ, ಕೂಸೆ ಹುಟ್ಟಕ್ಕಿಂತ ಮುಂಚೆ ಎಲ್ಲ ಕುಲಾವಿಗಳು ಗಂಡು ಹುಟ್ಟುತ್ತೋ ನೀವೇನೆ, ಅದ್ರಲ್ಲಿ ಗಂಡಿದೆಯೋ ಹೆಣ್ಣಿದೆಯೋ ಏನಿದೆ, ಸೊ ಅದಕ್ಕೆ ಯಾವ ರೀತಿ ಕುಲಾವಿ ಬೇಕು, ಯಾವ ರೀತಿ ಟೋಪಿ ಬೇಕು, ಅದೆಲ್ಲದನ್ನೂ ಕೂಡ ಹೊಲಿಸಿಡುವಂತ ಚಾಣಾಕ್ಷರ ತಾವುಗಳು ಅಂತ. ಇಲ್ಲ ಇಲ್ಲ ಇಲ್ಲ, ನೀವು ಏನೇನೋ ಕಲ್ಪನೆಗಳು ಮಾಡ್ಕೊಂಡ್ಬಿಡ್ತೀರಿ, ಆದ್ರಿಂದ ನಿಮ್ಮ ಕಲ್ಪನಾ ಪ್ರಪಂಚದಲ್ಲಿ ನೀವು ಇರಲಿಕ್ಕೆ, ನೀವು ಸ್ವಾತಂತ್ರ್ಯ ಇದ್ದೀರಿ, ನಾವು ನಿಮ್ಮ ಕಲ್ಪನಾ ಸ್ವಾತಂತ್ರ್ಯಕ್ಕೆ ಯಾವುದೇ ನಿಮ್ಮ ಕಲ್ಪನಾ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಒಂದು ಕಲ್ ಬಿದ್ದಿರೋದಂತ ಸತ್ಯ ಅಂತ. ಇಲ್ಲ ಸರ್, ಅಲ್ಲ ಯಾಕಲ್ ಬಿಡೋದು, ನಾನು ಪ್ರಶ್ನೆಗಳನ್ನು ನೋಡಿದ್ರೆ ಒಂದು ನಾನು ಹೇಳ್ತಾ ಇರುವಂಥದ್ದು, ನನಗೆ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಬಂದಂಥ ಸಮಯದಲ್ಲಿ ನಮ್ಮ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ಗಣಿ ವಿಷಯದಲ್ಲಿ ಬಹಳ ದೊಡ್ಡದಾದಂಥ ಲೂಟಿಯಾಗಿದೆ, ಬಹಳ ದೊಡ್ಡದಾದಂಥ ಅವ್ಯವಹಾರ ಆಗಿದೆ, ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋರು ಹೋಗಿದೆ, ಇದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥ ಸಂಗತಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಇದು ಕೂಲಂಕುಷವಾದಂಥ ತನಿಖೆ ಆಗಬೇಕು, ಇದ್ರ ಬಗ್ಗೆ ಸತ್ಯ ಹೊರಗಡೆ ಬರಬೇಕು. ರಾಜ್ಯದ ಸಂಪತ್ತು ಲೂಟಿ ಆಗೋದನ್ನು ಯಾವ ಕಾರಣಕ್ಕೂ ನಾನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರೇ ಲೋಕಾಯುಕ್ತಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು. ಇವತ್ತು ಏನು ಸ್ಥಿತಿ ಬಂದ್ಬಿಟ್ಟಿದೆ ಅಂತಂದರೆ, ನೀವು ಇಷ್ಟೆಲ್ಲ ದೊಡ್ಡ ಹೈಪ್ ನಿರ್ಮಾಣ ಮಾಡಿಬಿಟ್ಟಿದ್ದೀರಿ, ಯಾರು ಲೋಕಾಯುಕ್ತ ತನಿಖೆಗೆ ಆರ್ಡ್ರ್ ಮಾಡಿದ್ರು ಅವ್ರನ್ನ ತಗೊಂಡ್ಬಂದು ಅರೆಸ್ಟ್ ಮಾಡಿ ಕೊಡಿಸಿ ಅಂತ ಕೇಳೋಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆಯಲ್ಲ. ಅದಲ್ಲ, ಇದರಿಂದ ತನಿಖೆಗೆ ಆರ್ಡ್ರ್ ಮಾಡಿರುವಂಥದ್ದೇ ನಮ್ಮ ಸರ್ಕಾರದಲ್ಲಿ. ಮತ್ತು ನಾವು ಹೇಳಿರೋದೇನಂತ, ಈಗೂ ಬಂದಲ್ಲ ಇಷ್ಟೊಂದು ಇಷ್ಟೊಂದು ಕುತೂಹಲ ಕೆರಳಲಿಕ್ಕೆ ಕಾರಣವಾದಂಥ ಅಂಶಗಳನ್ನು ಬಿಟ್ಟು ಮಾತಾಡ್ತಾ ಇದ್ದೀರಿ ನೋಡಿ ಬುದ್ಧಿವಂತರು. ಇಲ್ಲ ಕುತೂಹಲಕ್ಕೆ, ಅದರಲ್ಲಿ ನಾವು ಹೇಳ್ತಾ ಇರುವಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ನಾವೇನಂತ, 2000 ಹಿಡಿದು 2010 ಅಂದರೆ 2008 ಮತ್ತು 2010 ಇದು ನಮ್ಮ ಸರ್. ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಈಗ ನಾವು ನೋಡ್ತಾ ಇದ್ದೀವಿ ಲೋಕಾಯುಕ್ತ ರಿಪೋರ್ಟ್ ಈಗಾಗಲೇ ಲೋಕಾಯುಕ್ತ ಕಚೇರಿಯಿಂದ ಹೊರಗಡೆ ಹೋಗ್ತಾ ಇದೆ, ಅದು ಇಲ್ಲಿಂದ ಸೀದಾ ನೇರವಾಗಿ ವಿಧಾನಸೌಧದ ಕಡೆಗೆ, ಅದರ ನೇರ ಪ್ರಸಾರವನ್ನು ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಅದೀಗ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಕಾರ್ಯದರ್ಶಿ ಎಸ್ ವಿ ರಂಗನಾಥ್ ಅವರ ಕೈ ಸೇರುತ್ತೆ, ರಿಪೋರ್ಟ್ ಹೊರ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆಗ್ತಾನೆ ಯು ವಿ ಸಿಂಗ್ 3 ಸೂಟ್ ಕೇಸ್ಗಳಲ್ಲಿ ತಂದಿದ್ದರು, ಈಗ ಹಿರಿಯ ಅಧಿಕಾರಿ ನಾಯ್ಮನ್ ಅವರದ್ದು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಅರ್ಪಿಸ್ಲಿಕ್ಕೆ. ನಾವದರ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀವಿ, ರಿಪೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನು ತಲುಪುತ್ತೆ. ಸುಮಾರು 9,000 ಪುಟಗಳ ವರದಿ ವಿಧಾನಸೌಧಕ್ಕೆ ಹೋಗ್ತಾ ಇದೆ, ರಂಗನಾಥ್ ಅವರ ಕೈ ಸೇರುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಸಿಕ್ಕಿಲ್ಲ ಅಂದ್ರೆ ಆ ಕಾರ್ ಕಾರ್ ಹೋದ ತಕ್ಷಣ ಇಮಿಡಿಯೇಟ್ ಇನ್ನೊಂದು ಟೇಪ್ ಅಲ್ಲಿ ವಿಜುವಲ್ ಬರುತ್ತೆ, ಅಲ್ಲೇ ತಗೊಂಡಿದ್ದೆ ಪಂಚಾಗಿದೆ ಅಲ್ಲೇ, ಅದನ್ನ ತಗೊಳ್ಳಿ ಟೇಪ್ ಇಮಿಡಿಯೇಟ್ ಕಳಿಸ್ತೀವಿ. ಏಯ್ ನೀನ್ ಮೇಲೆ ಹೋಗೋ ಟೇಪ್ ಇದೆಯಲ್ವಾ, ನಾನು ತರ್ತೀನಿ ನೋಡಿ ಓಡು. ಸೊ ಈಗಾಗಲೇ 9,000 ಪುಟಗಳ ವರದಿ ಈಗ ಲೋಕಾಯುಕ್ತ ಅವರ ಅಂತಿಮ ಅಂಕಿತ ಬಿದ್ದಾಯಿತು, ಅದಾದ ನಂತರ ಈಗ ವಿಧಾನಸೌಧದ ಕಡೆಗೆ ಹೋಗ್ತಾ ಇದೆ, ಎಸ್ ವಿ ರಂಗನಾಥ್ ಅವರ ಕೈ ಸೇರುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಬನ್ನಿ ಬನ್ನಿ, ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ನಾನು ಮಧುಸೂದನ್ ಜೊತೆಗೆ. ಮಧುಸೂದನ್, ತಾವು ಹೇಳ್ತಾ ಇರಿ, ಮುಂದುವರಿಸಿ ಸರ್. ಇಲ್ಲ, ನಾನು ಹೇಳಿದೆ ಅನೇಕ ಸರಿ ನಾವು ಕಾಣುತ್ತೇವೆ ಒಬ್ಬರು ಯಾರು ಏನೋ ಅನ್ಯಾಯ ಆಗಿದೆ, ಏನೋ ಕಳ್ಳತನ ಆಗಿದೆ, ಏನೋ ಕೊಲೆ ಆಗಿದೆ ಅಂಥೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಪೊಲೀಸ್ನವರು ಬನ್ನಿ ಕೂತ್ಕೊಳ್ಳಿ,
ಏನು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರೇನು, ವಯಸ್ಸು ಎಷ್ಟು, ಎಷ್ಟೊತ್ತಿಗೆ ಬಂದ್ರಿ ನೀವು, ನೀವು ನೋಡಿದ್ರ ನಿಮ್ಮ ಕಾರು ಏನಾರ ಅವ್ರ ಮೇಲೆ ಹರಿತಾ ಅಂಥೇಳಿ ಕಂಪ್ಲೇಂಟ್ ಕೊಟ್ಟೊನ್ನೇ ಅನುಮಾನದಿಂದ ಕಾಣುವಂಥ ಅನೇಕ ಬಾರಿ ಈ ಪ್ರಕರಣಗಳನ್ನ ನಾವು ಕಾಣ್ತೇವೆ. ಆ ರೀತಿ ಕಾಣಬೇಕಾದಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ವಿ ಆರ್ ಕಂಪ್ಲೈನೆಂಟ್ಸ್, ಎಸ್, ಪ್ರೈಮ ಫೇಸಿ ಫ್ಯಾಕ್ಟ್ಸು ಇಲ್ಲಿ ಇಲ್ಲಿಗ್ಯಾಲಿಟಿ ನಡೆದಿದೆ ಅಲ್ಲ ಅನ್ನುವಂಥದ್ದು ಹೇಳಿ ಆದೇಶ ಮಾಡಿದಂಥವ್ರೆ ನಾವು. ನಿಜ, ತನಿಖೆ ನಾವು ನಮ್ಮ ಪೀರಿಯಡ್ನು ಸೇರಿಸ್ಕೊಂಡಂಗೆ ಮಾಡಿ ಎಂಥ ಸ್ಥಿತಿ ಆಗಿಬಿಟ್ಟಿದೆ ಅಂತಂದ್ರೆ, ತನಿಖೆಗೆ ನೀವು ಆದೇಶ ಕೊಟ್ಟು ಈಗ ನಿಮ್ಮ ನಾಯಕರುಗಳ ಹೆಸರುಗಳು ಕೂಡ ಅದ್ರಲ್ಲಿ ಕಾಣಿಸ್ಕೊಳಂಗಾಗಿದೆಯಲ್ಲ. ಅದು ಜೊತೆಗೇನಂದ್ರೆ ಅದು ನಿಮ್ಮ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುವಂಥ ಮಟ್ಟಕ್ಕೆ ಹೋಗಿರೋದು, ಜೊತೆಗೇನಂದ್ರೆ ನಿಮ್ಮ ಹೈಕಮಾಂಡಿಗೆ ಇದೊಂದು ಒಳ್ಳೆಯ ಅಸ್ತ್ರ ಸಿಕ್ಕಂತಾಗಿರುವಂಥದ್ದು, ಅದು ನಿಮ್ಮಲ್ಲಿ ತಳಮಳ ಹೆಚ್ಚಾಗಲಿಕ್ಕೆ ಕಾರಣ ಅಂತ. ಇಲ್ಲ ಸರ್, ನಾವು ಇದನ್ನು ಆದೇಶ ಕೊಡಬೇಕಾದ್ರೆ ಅತ್ಯಂತ ಸದುದ್ದೇಶದಿಂದ ಕೊಟ್ಟಿರುವಂಥದ್ದು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗಣಿ ಲೂಟಿ ನಡೆಯಬಾರದು ಅನ್ನುವಂಥ ಸದುದ್ದೇಶದಿಂದ ಕೊಟ್ಟಿರುವಂಥದ್ದು. ವರದಿ ಬರಬೇಕು. ಓಕೆ, ವಿ ಆರ್ ವೆರಿ ಕ್ಯೂರಿಯಸ್. ಸೊ ಈ ನಿಟ್ಟಿನಲ್ಲಾದರೂ ಬದಲಾವಣೆಗಳಾಗಲಿ ಅಂತ ಅಂತಿರ್ತಾವೆ. ಇಲ್ಲ, ನಿಮ್ಗೆ ನೀವು ನಾನು ಹೇಳ್ತಾರೋ ನೀವೇನೇನು ಕಲ್ಪನೆಗಳು ಕೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ವರದಿ ಬರಬೇಕು, ವರದಿಯಿಂದ ಸತ್ಯ ಹೊರಗಡೆ ಬರಬೇಕು. ಅಲ್ಲ, ವರದಿಯಿಂದ ಸಾಕಷ್ಟು ಬದಲಾವಣೆಗಳಾಗಬೇಕು ಅಂತ. ಅಲ್ಲ, ಬದಲಾವಣೆಗಳಾಗಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು ಗಣಿ ಸಂಪತ್ತು ಉಳಿಬೇಕು. ಓಕೆ ಓಕೆ ಓಕೆ, ಗಣಿ ಸಂಪತ್ತು ಉಳಿಬೇಕು, ಲೂಟಿ ಆಗುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು, ಸರ್ಕಾರಕ್ಕೆ ಬರಬೇಕಾದಂಥ ರಾಯಲ್ಟಿ ಬರಬೇಕು, ಇಲ್ಲಿ ತನಕ ಸೋರ್ ಹೋಗ್ತಾ ಇರುವಂಥದ್ದು ನಿಂತು ಹೋಗಬೇಕು, ಈ ಥರದ ಬದಲಾವಣೆ ಬರಬೇಕು ಅಂತ ನಮ್ಮ. ಈ ಬದಲಾವಣೆಗಳ ಜೊತೆಗೆ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತವೆ. ಹೌದು, ಈಗ ನೀವು ನೋಡಿ ಅದರಲ್ಲಿ ಬರ್ತಾ ಇದೆ 600 ಜನ ಅಧಿಕಾರಿಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಿ, ಆದ್ದರಿಂದ ಅನೇಕ ಜನ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು. ಅಧಿಕಾರಿಗಳು 600 ಜನ ಇದ್ದರೆ ಇನ್ನು ರಾಜಕಾರಣಿಗಳ ಎಷ್ಟು ಎಷ್ಟು ದೊಡ್ಡ ಸಂಖ್ಯೆ ಇರಬಹುದು? 2000 ಶುರುವಾಗಿರುವಂಥದ್ದು 2010 ಇರುವಂಥ 10 ಕಾಲಖಂಡದಲ್ಲಿ ನಮ್ಮ ಕಾಲಖಂಡ ಕೇವಲ 2 ಇನ್ನು 8 ಬೇರೆಯವರ ಕಾಲಖಂಡ ಇದೆ. ಓಕೆ ಓಕೆ ಓಕೆ. ಸೊ ಹಾಗಾಗಿ ಅನೇಕರ ಮೇಲೆ ತನಿಖೆಗಳಾಗಬೇಕಾಗುತ್ತೆ. ಓಕೆ, ಸೊ ಬಹಳಷ್ಟು ವಿಚಾರಗಳಲ್ಲಿ ರಾಜಕೀಯ ನಾಯಕರ ವಿಚಾರಗಳೇ ಖಂಡತುಂಡವಾಗಿಬಿಡ್ತವೆ ಈ ಸಂದರ್ಭದಲ್ಲಿ ಅಂತ. ಇಲ್ಲ, ಅನೇಕರದ್ದು ಹಣೆ ಬರ ನಿಶ್ಚಯ ಆಗಬಹುದು ಅಲ್ವಾ? ಆಗ್ಬೋದು. ಶಂಕರ್ಜಿ, ಈಗ ಮಧುಸೂದನ್ ಅವರು ವಿಚಾರವನ್ನು ಭಾಳ ಸರಳಗೊಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಆ ವರದಿನಲ್ಲಿ ಏನಿದೆ ಅನ್ನೋದು ಅಧಿಕೃತವಾಗಿ ಅವರಿಗೆ ಗೊತ್ತಾಗಲ್ಲಿವರೆಗೆ ಆಡಳಿತ ಪಕ್ಷದ ಒಬ್ಬ ಶಾಸಕನಾಗಿ, ಪಕ್ಷದ ಒಬ್ಬ ಪ್ರಮುಖ ಮುಖಂಡನಾಗಿ ಅವರು ಇದಕ್ಕಿಂತ ಹೆಚ್ಚನ್ನು ನಾನು ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಒಂದು ಅವರು ತೆಗೆದುಕೊಳ್ತಾ ಇರತಕ್ಕಂಥ ಡಿಫೆನ್ಸು ಅಂತೇಳಂದರೆ ನಾವೇ ತನಿಖೆಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಕಳೆದ 3 ಅವಧಿನಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಲೋಕಾಯುಕ್ತರು ವರದಿ ಕೊಟ್ಟಿರ್ತಕ್ಕಂಥ ಬಹುತೇಕ ಅಂಶಗಳು ಈಗಾಗಲೇ ಸಾರ್ವಜನಿಕರಿಗೆ ಮಾಹಿತಿಗೆ ಸಿಕ್ಕಿದ್ದಾವೆ. ಈಗಾಗಲೇ ಅದು ಬಹಿರಂಗ ಆಗಿದೆ, ಅದನ್ನು ಲೋಕಾಯುಕ್ತರು ಕೂಡ ಸಮರ್ಥಿಸಿದ್ದಾರೆ. ಹೌದು, ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳೆಲ್ಲ ಸತ್ಯ ಅಂತಕ್ಕಂಥ ಮಾತನ್ನು ಈಗ ಹೇಳಿದ್ದಾರೆ. ಹಾಗೆ ಆ ವಿಚಾರದಲ್ಲಿ ಯಾವುದೇ ಕುತೂಹಲ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ತಿ ಲೋಕಾಯುಕ್ತರು ಅದು ಸತ್ಯ ಅಂತ ಆದ ನಂತರ ಅದು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇಲ್ಲ ಅಂತಿಮ ವರದಿನಲ್ಲಿ. ಆ ವರದಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ವಿಚಾರಗಳು ಅಂದರೆ, ಒಂದು, ಅಕ್ರಮ ಗಣಿಗಾರಿಕೆಯ ಫಲಾನುಭವಿಗಳು ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವರು ಆಗಿದ್ದಾರೆ ಅಂತಕ್ಕಂಥ ಒಂದು ಮಾತು ಅದರಲ್ಲಿದೆ. ಅದು ಒಂದು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟ ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕ್ವಿಡ್ ಪ್ರೋಕೋ ಇದೆ ಅಂತಕ್ಕಂಥ ಮಾತನ್ನು ಲೋಕಾಯುಕ್ತರು ಹೇಳಿದ್ದಾರೆ ಅಂತಕ್ಕಂಥ ಬಹಿರಂಗ ಆಗಿದೆ. ಅದು ಇಲ್ಲ ಅಂತ ಇದುವರೆಗೂ ಲೋಕಾಯುಕ್ತರು ಅಳಗಳೆದಿಲ್ಲ. ಎರಡನೇದು, ಬೇಲೇಕೇರಿಯಿಂದ ಮಾಯವಾದಂಥ ಅಥವಾ ನಾಪತ್ತೆ ಆದಂಥ ಸುಮಾರು 500,000 ಅದಿರಿನ ಬಗ್ಗೆನೂ ಕೂಡ ಅದರಲ್ಲಿ ಮಾಹಿತಿಗಳು ಬಂದಿದ್ದಾವೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳೇ ಶಾಸನಸಭೆಯ ವೇದಿಕೆಯಲ್ಲೇ ಒಪ್ಪಿಕೊಂಡಿದ್ದಾರೆ, ತನ್ನ ಅಧಿಕಾರಾವಧಿನಲ್ಲಿ ನಿರ್ದಿಷ್ಟವಾಗಿ 600,000 ಅಕ್ರಮವಾಗಿ ರಾಯಲ್ಟಿ ಕೊಡದೆ ಬೇರೆ ದೇಶಗಳಿಗೆ ಹೋಗಿದ್ದೇವೆ ಅಂತ ರೆಕಾರ್ಡ್ನಲ್ಲಿರ್ತಕ್ಕಂಥ, ಹಾಗಾಗಿ ಅದನ್ನು ಹೇಳಿದ್ದಾರೆ. ಹಾಗೆ ಇವೆಲ್ಲ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಅವರೇ ಹೇಳಿರ್ತಕ್ಕಂಥ ಮಾತುಗಳು, ತನಿಖೆಯಿಂದ ಬಂದಿರತಕ್ಕಂಥ ಅಂಶಗಳು. ಇದರ ಪರಿಣಾಮವನ್ನು ಆಡಳಿತ ಪಕ್ಷ ಎದುರಿಸಲೇಬೇಕು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವರೂ ಕೂಡ ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತೆ ಖಂಡಿತವಾಗಿ ಕೂಡ. ಕಾಂಗ್ರೆಸ್ನವ್ರಿಗೊಂದು, ದಳದವರಿಗೊಂದು, ಬಿಜೆಪಿಯವ್ರಿಗೆ ಮತ್ತೊಂದು ನ್ಯಾಯ ಮಾಡಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದರೂ ಕೂಡ ಯಾರೂ ಮಾಡೋದಿಲ್ಲ ಅದನ್ನು. ಕಾನೂನು ಎಲ್ಲರಿಗೂ ಒಂದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ದೃಷ್ಟಿಯಿಂದ ಈ 2-3 ಅಂಶಗಳು ಇವರ ವಿರುದ್ಧವಾಗಿ ಈಗಾಗಲೇ ಬಹಿರಂಗಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧುಸೂದನ್ರವರು ಹೇಳಿದಷ್ಟು ಸರಳವಾಗಿರ್ತಕ್ಕಂಥ ವಿಚಾರ ಇದಲ್ಲ. ಇಲ್ಲದೆ ಹೋಗಿದರೆ ಒಂದು 30 ಈಗಿನ ರೂಪದ ಇತಿಹಾಸ ಇರತಕ್ಕಂಥ BJP, ಸುಮಾರು 50-55 ಇತಿಹಾಸ ಇರತಕ್ಕಂಥ ಒಂದು ರಾಜಕೀಯ ಪಕ್ಷವಾಗಿ, ಅನೇಕ ನಾಯಕರುಗಳನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪಕ್ಷವಾಗಿ, ಅದು ಇಷ್ಟೊಂದು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ತಾ ಇರತಕ್ಕಂಥ ಸಾಧ್ಯ ಇಲ್ಲ. ಬರೇ ನ್ಯೂಸ್ ಚಾನೆಲ್ ಅವ್ರು ಮನಸ್ಸು ಮಾಡಿದರೆ ಇದನ್ನು ಇಷ್ಟೊಂದು ಹೈಪ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದರಲ್ಲಿ ರಾಜಕೀಯ ಪಕ್ಷಗಳ, ನಾಯಕರುಗಳ, ಜನಸಾಮಾನ್ಯರ, ಅಧಿಕಾರಿಗಳ,
ಮತ್ತು ಇಡೀ ರಾಜಕೀಯ ವ್ಯವಸ್ಥೆಯ ಕುತೂಹಲ ಬಹಳ ದೊಡ್ಡ ಪ್ರಮಾಣದಲ್ಲಿರೋ ಕಾರಣಕ್ಕೋಸ್ಕರ ಇದು ಇಷ್ಟೊಂದು ಪ್ರಮಾಣದಲ್ಲಿ ಇದು ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮತಾ ಇದೆ. ಹಾಗಾಗಿ ಸರ್ ಸರ್ ಒಂದೇ ನಿಮಿಷ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಲೋಕಾಯುಕ್ತ ಕಚೇರಿಗೂ ವಿಧಾನಸೌಧಕ್ಕೂ ಅಂತಹ ದೂರ ಏನಿಲ್ಲ. ಈಗೇನು ಈಗಾಗಲೇ ವರದಿ ವಿಧಾನಸೌಧವನ್ನು ತಲುಪಿದೆ. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನಾವೀಗ ನೋಡ್ತಿರುವಂಥದ್ದು ವಿಧಾನಸೌಧದ ಒಳಗಿನ ದೃಶ್ಯಾವಳಿಗಳು. ರಂಗನಾಥ್ ಅವರಿಗೆ ವರದಿ ಸಲ್ಲಿಸಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಲೋಕಾಯುಕ್ತ ರಿಜಿಸ್ಟ್ರಾರ್ ನಾಯ್ಮರ್ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ವಿಧಾನಸೌಧದಿಂದ. ಸೊ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಸುವರ್ಣ ನ್ಯೂಸ್ನಲ್ಲಿ ಮಾತ್ರ ಲಭ್ಯವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳಿವು. ಏನು ಲೋಕಾಯುಕ್ತ ಕಚೇರಿಯಿಂದ ವಿಧಾನಸೌಧಕ್ಕೆ ಬಂದಂಥ ಆ ಮಹತ್ವದ ದಾಖಲೆ, ಆ ಮಹತ್ವದ ದಾಖಲೆ ರಂಗನಾಥ್ ಅವರ ಕೈ ಸೇರಿರುವಂಥದ್ದು. ಈಗ ಲೋಕಾಯುಕ್ತ ರಿಜಿಸ್ಟ್ರಾರ್ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿಂದ ಅಕ್ನಾಲೆಜ್ಮೆಂಟನ್ನು ಪಡಿತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇವು ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಏ ತಕ್ಕಿರೋ ಬನ್ನಿಯಪ್ಪ, ಯಾಕೆ ತಕ್ಕಿರೋ ಪ್ಲೀಸ್ ನಾವಲ್ಲ ನಿಮ್ಮವರೇ ನಿಮಗೆ ಡಿಸ್ಟರ್ಬ್ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಯಾಕೆ ಕುತೂಹಲ ಕೆರಳಿಸಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂತಂದರೆ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಯ ಹೆಸರಿರುವಂಥದ್ದು, ಜೊತೆಗೆ ಏನಂದರೆ ಹಲವಾರು ರಾಜಕಾರಣಿಗಳ ಹೆಸರಿರುವಂಥದ್ದು, 600 ಅಧಿಕಾರಿಗಳ ಹೆಸರಿರುವಂಥದ್ದು. ಸೊ ಬಹುಶಃ ಇದೆಲ್ಲ ಹೊರಗಡೆ ಬಂದಾದ ಮೇಲೆ ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ, ವಿರೋಧ ಪಕ್ಷದ ನಾಯಕರ ಹೆಸರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಏನು ಇದೆ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಇದು ಒಂದು ಲೆಕ್ಕದಲ್ಲಿ ಎಲ್ಲೋ ಕಡೆ ಸಮಾಜದಲ್ಲಿ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಬಹುದು ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಷ್ಟು ದಿವಸ ಇಂಥದನ್ನೆಲ್ಲ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನಸಾಮಾನ್ಯನ ಪ್ರಶ್ನೆ. ಹೀಗಾಗಿ ಏನು ಅಂದರೆ ಸಾಕಷ್ಟು ಕುತೂಹಲ ಕೆಲಸಿರುವಂಥ ಒಂದು ವರದಿ, ಅಕ್ರಮ ಗಣಿಗಾರಿಕೆಯ ವರದಿ. ಹೀಗಾಗಿ ಏನು ಅಂದರೆ ಆ ಲೋಕಾಯುಕ್ತರ ವರದಿಯ ಸಂದರ್ಭದಲ್ಲಿ ಅದನ್ನು ಸಿದ್ಧಪಡಿಸಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಿದೆ ಅದು ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಈ ಎಲ್ಲ ಅಡೆತಡೆಗಳ ನಡುವೆ ಇವತ್ತು ಲೋಕಾಯುಕ್ತರ ವರದಿ ಅಂತೂ ಸರ್ಕಾರದ ಕೈ ಸೇರಿದೆ.
ಸೊ ಇವತ್ತನೇ ರಾಜ್ಯಪಾಲರು ಒಂದು ಮಾತನ್ನು ಹೇಳಿದ್ರು, ಅವರಾಗಿ ಅವರು ವರದಿ ಸಲ್ಲಿಸಿದರೆ ಮಾತ್ರ ಅದರ ಬಗ್ಗೆ ನಾನು ಕ್ರಮ ಕೈಗೊಳ್ತೇನೆ, ವಿನಃ ನಾನಾಗಿ ನಾನು ಕೇಳೋದಿಲ್ಲ ಅಂತ ಲೋಕಾಯುಕ್ತರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರತಿಯನ್ನು ರಾಜ್ಯಪಾಲರಿಗೂ ಕೂಡ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ನಾವು ನೋಡ್ತಾ ಇದ್ದೀವಿ ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳು, ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಸರ್ಕಾರದ ಕೈ ಸೇರ್ತು ಮಹತ್ವದ ವರದಿ. ಇಲ್ಲ